ಮಧ್ಯಾಹ್ನ 3 ಗಂಟೆಗೆ ಕೋಲಾರ ಜಿಲ್ಲೆಯ ಮುಳಬಾಗಲು ಬೈಪಾಸ್ ಬಳಿ ನಡೆಯಬೇಕಾಗಿದ್ದ JDS ಪಂಚರತ್ನ ರಥಯಾತ್ರೆಯ ಬೃಹತ್ ಸಮಾವೇಶ ವೇದಿಕೆ ಕಾರ್ಯಕ್ರಮವನ್ನು ಇಂದು ಬೆಳಗ್ಗೆಯಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಮುಂದೂಡಲಾಗಿದೆ. ಮುಂದಿನ ವಾರ ಮುಳಬಾಗಲು ತಾಲೂಕಿನಿಂದಲೇ ಪಂಚರತ್ನ ರಥಯಾತ್ರೆ ಪುನರಾರಂಭವಾಗಲಿದೆ ಎಂದು ಮುಳಬಾಗಲಿನಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಮಳೆಯ ವರ್ಣನ ಒಂದು ಅಸಹಕಾರದಲ್ಲಿ ನಿಮಗೂ ಸ್ವಲ್ಪ ತೊಂದರೆ ಆಗಿದೆ. ಬೆಳಗ್ಗೆಯಿಂದ ಕುರುಡುಮಲೆಯ ನಮ್ಮ ಗಣೇಶನ ದೇವಸ್ಥಾನದಲ್ಲಿ ಉತ್ತಮವಾದ ರೀತಿಯಲ್ಲಿ ಪೂಜೆ ಕಾರ್ಯಗಳು ಮುಗೀತು, ದೇವರ ಪ್ರಸಾದವೂ ಆಗಿದೆ. ಪಕ್ಷದ ಪ್ರಮುಖ ನಾಯಕರುಗಳಲ್ಲಿ ಒಂದು ಸಲಹೆಯನ್ನು ನನಗೆ ಕೊಟ್ಟಿರ್ತಕ್ಕಂಥದ್ದೀಗ ಅತ್ಯಂತ ಉತ್ಸಾಹದಲ್ಲಿ ಪಂಚರತ್ನ ರಥಯಾತ್ರೆಗೆ ಮುಳುಬಾಗಿಲಲ್ಲೇ ಚಾಲನೆಯನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಕೋಲಾರ ಜಿಲ್ಲೆಯ ನಾಯಕರುಗಳ ಒಂದು ಅಭಿಲಾಷೆ ಏನಿದೆ. ನಮ್ಮ ವೆದರ್ ರಿಪೋರ್ಟ್ನ ಮಾಹಿತಿಗಳು ಈಗಲೂ ಸಹ ಕೇಳಿದಾಗ ಮಳೆ ಪ್ರತಿನಿತ್ಯ ಬರ್ತಕ್ಕಂಥ ಸೂಚನೆ ಇದೆ ಅಂತಕ್ಕಂಥದ್ದು ಅವರು ಸಹ ಮತ್ತೆ ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ. ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಜನತೆ ಈ ಒಂದು ಪಂಚರತ್ನ ಕಾರ್ಯಕ್ರಮಕ್ಕೆ ಬೆಂಬಲ ಕೊಡ್ತಕ್ಕಂಥದ್ದಕ್ಕೆ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರು ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗವಹಿಸ್ತಕ್ಕಂಥ ವಾತಾವರಣ ಏನಿತ್ತು, ಈ ಒಂದು ಮಳೆಯ ಒಂದು ಅಕಾಲಿಕ ಮಳೆಯಲ್ಲಿ ಕಾರ್ಯಕ್ರಮ ಸ್ವಲ್ಪ ಅಸ್ತವ್ಯಸ್ತ ಆಗ್ತಾ ಇದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರ ಒಂದು ಅಭಿಮತ ಇರತಕ್ಕಂಥದ್ದು ಒಂದು 4-5 ದಿನ ಇಲ್ಲ ಒಂದು ವಾರದ ಮಟ್ಟಿಗೆ ಮುಂದೂಡಿ ಕಾರ್ಯಕ್ರಮವನ್ನು ಮುಳುಬಾಗಿಲಿನಿಂದಲೇ ಪ್ರಾರಂಭ ಮಾಡಬೇಕು ಇದೇ ಮೈದಾನದಿಂದ ಅಂತಕ್ಕಂಥದ್ದು ಎಲ್ಲ ನಮ್ಮ ಕೋಲಾರ ಜಿಲ್ಲೆಯ ನಾಯಕರುಗಳ ಅಭಿಪ್ರಾಯ ಇದೆ. ಅದರ ಹಿನ್ನೆಲೆಯಲ್ಲಿ ಒಂದು ವಾರಗಳ ಕಾಲ ತಾತ್ಕಾಲಿಕವಾಗಿ ಕಾರ್ಯಕ್ರಮಗಳನ್ನು ಮುಂದೂಡಿ ಇನ್ನೊಂದು 3-4 ದಿನಗಳಲ್ಲಿ ಮಳೆಯ ಒಂದು ವೆದರ್ ರಿಪೋರ್ಟ್ಗಳು ಯಾವ ರೀತಿಯಲ್ಲಿ ಬರುತ್ತೆ ಮತ್ತು ಮಳೆಯ ಸೂಚನೆಗಳೇನಿದೆ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಮುಂದಿನ ವಾರ ದಿನಾಂಕವನ್ನು ಇನ್ನೊಂದು 2 ದಿನದಲ್ಲಿ ತೀರ್ಮಾನ ಮಾಡಿ ಇಲ್ಲಿಂದಲೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿದ್ದೇವೆ. ಯಾಕೆಂದರೆ ಮತ್ತೆ ನಾಳೆ ದಿನವೂ ನಾವು ಹಳ್ಳಿ ಮೇಲೆ ಹೋದಾಗ ಮಳೆಯ ಅಡಚಣೆಗಳಿಂದ ಕಾರ್ಯಕ್ರಮದ ಒಂದು ಅಡಚಣೆಗಳು ಆಗ್ತಕ್ಕಂಥದ್ದು ಬೇಡ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರೂ ತೀರ್ಮಾನ ಮಾಡಿದ್ದಾರೆ.